ಅಸ್ಸಲಾಮು ಅಲೈಕುಂ. ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಮಾಡ್ತಾ ಇದ್ದೀವಿ ಎಂಥದ್ದು ಡಿಫ್ರೆಂಟ್ ಆಗಿರೋವಂಥ ಉಪ್ಪಿನಕಾಯಿ. ಇದು ಇದೊಂದು ಸಲ ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನೀವು ಇಷ್ಟಪಟ್ಟರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ಬರ್ತದೆ, ಅದು ಸಹ ಒತ್ತಿ. ಅದು ಒತ್ತಿದ್ರೆ ನಿಮಗೆ ನನ್ನ ನೋಟಿಫಿಕೇಷನ್ ಬೇಗ ಸಿಗ್ತದೆ. ಥ್ಯಾಂಕ್ ಯು ಎಲ್ಲ. ಅಜ್ಜಿ ಮಾಡೋ ಪಾಕ ವಿಧಾನಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಮಾವಿನಕಾಯಿದ್ದು ಉಪ್ಪಿನಕಾಯಿ. ಇದೊಂದು ಡಿಫ್ರೆಂಟ್ ಥರದ್ದು ಉಪ್ಪಿನಕಾಯಿ, ಕಟ್ ಮಾಡಿ ಮಾಡುವಂಥದ್ದಲ್ಲ, ಇದೊಂದು ತುರಿದು ಮಾಡುವಂಥದ್ದು. ಇದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನಾವು ನೋಡುವ. ಅರ್ಧ ಕೆ ಜಿ ಮಾವಿನಕಾಯಿ ತಗೊಂಡಿದ್ದೀನಿ, ತುರಿದಿದ್ದೀನಿ ನಾನು, ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 50 ಗ್ರಾಮ್ ಅರಿಶಿನ ಸಾಸಿವೆ ತಗೊಂಡಿದ್ದೀನಿ, 1 ಕಪ್ ಮೆಣಸಿನ ಪುಡಿ, 1 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಮೆಂತ್ಯ ಕಾಳು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಪುಡಿ. ಇದು ಒಗ್ಗರಣೆಗೆ ಬೇಕಾಗಿರೋಂಥದ್ದು. ಕರಿಬೇವಿನ ಎಲೆ 8-10 ಎಸಳು ತಗೊಂಡಿದ್ದೀನಿ. ಬೆಳ್ಳುಳ್ಳಿ 200 ಗ್ರಾಮ್ ತಗೊಂಡಿದ್ದೀನಿ, ಅದನ್ನು ಸುಳಿದು ಇಟ್ಕೊಂಡಿದ್ದೀನಿ 200 ಗ್ರಾಮನ್ನು. ಇದು ಎಣ್ಣೆ, ಒಳ್ಳೆಣ್ಣೆ, ನಮ್ಮ ಭಾಷೆಯಲ್ಲಿ ಎಳ್ಳೆಣ್ಣೆ ಅಂತ ಹೇಳ್ತಾರೆ, ಎಳ್ಳು ಅಂತ ಹೇಳ್ತೀವಿ, ಎಳ್ಳೆಣ್ಣೆ ಅಂತ ಹೇಳ್ತಾರೆ, ಒಳ್ಳೆಣ್ಣೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಇದೇ ಹಾಕಬೇಕು. ಇದು ಇದರಲ್ಲಿ ಹಾಕಿದರೆ ಇದು ಪರಿಮಳ ತುಂಬ ಚೆನ್ನಾಗಿ ಬರ್ತದೆ ಈ ಉಪ್ಪಿನಕಾಯಿಗೆ. ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಇದು ನಾವು ಯಾವಾಗಲೂ ಉಪಯೋಗಿಸುವಂಥ ಸಾಸಿವೆ. ಇದು ಸಾಸಿವೆಯನ್ನು ಹುರ್ಕೋಬೇಕು, ಪಟಪಟ ಶಬ್ದ ಬರೋದು ಬೇಡ, ಸ್ವಲ್ಪ ಅದ್ರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು. ಮೆಂತ್ಯ ಕಾಳು ಸಾಸಿವೆ ಒಟ್ಟಿಗೆ ಹಾಕಿ ಹುರ್ಕೊಳ್ಳಿ. ತುಂಬ ಹುರಿದ್ರೆ ಕೈ ಬರ್ತದೆ. ಇದು ಸಾಕು ಹುರಿದಿದ್ದು. ಇದನ್ನು ಎರಡನ್ನೂ ಪುಡಿ ಮಾಡ್ಕೋಬೇಕು, ಸಾಸಿವೆ ಮತ್ತು ಮೆಂತ್ಯ ಕಾಳು. ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇದು ಪುಡಿಯಾಗಿದೆ, ಇದು ಸಹ ಮಿಕ್ಸಿ ಮಾಡಿದ್ದೀನಿ, ಪೇಸ್ಟ್ ಆಗಿದೆ. ಇದು ಸಹ ಬೆಳ್ಳುಳ್ಳಿ 200 ಗ್ರಾಮ್ ಬೆಳ್ಳುಳ್ಳಿ ತಗೊಂಡ್ರೆ ಸಾಕು ಅರ್ಧ ಕೆ ಜಿಗೆ. ಇದು ರುಚಿಯೇ ಒಂದು ಡಿಫ್ರೆಂಟ್ ಆಗಿರ್ತದೆ. ಇದು 300 ಗ್ರಾಮ್ ಎಣ್ಣೆ ತಗೊಂಡಿದ್ದೀನಿ ನಾನು, 300 ಮಿಲಿ. ಮತ್ತು ಯಾವಾಗಲೂ ಈ ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ನಿಂತಿರಬೇಕಿದು, ಬೆಳೆದಿದ್ರೆ ಒಂಥರ ಭೂಷಣೆ ಬಂದಿರ್ತದೆ. ನೀವು ಸ್ವಲ್ಪ ದಿವಸ ಮೇಲೆ ಇಟ್ಟು ಮತ್ತು ಫ್ರಿಜ್ಜಲ್ಲಿ ಇಟ್ಬಿಡಿ, ಏನು ಹಾಳಾಗೋದಿಲ್ಲ, ಚೆನ್ನಾಗಿರ್ತದೆ. ಅದೆಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ 1-10 ನಿಮಿಷದ್ದೇ ಕೆಲಸ. ಬೆಳ್ಳುಳ್ಳಿ ಕಾಯೋದು ಮಾತ್ರ ಬಾಕಿ. ಸಾಸಿವೆ ಪಟಪಟ ಆಗುವಾಗ ಕರಿಬೇವಿನ ಸೊಪ್ಪು ಹಾಕಿ, ಈಗ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರಿಬೇಕು, ಇದೇ ಒಂದು ಕೆಲಸ. ಇದು ಬಾಕಿ ಏನು ಕೆಲಸ ಇಲ್ಲ ಇದರಲ್ಲಿ. ಬೆಳ್ಳುಳ್ಳಿ ಒಂದು ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಮತ್ತೆ ಆ ಉಪ್ಪಿನಕಾಯಿ ಆದ ಹಾಗೇನೆ ಲೆಕ್ಕ. ಇದಾಯ್ತು. ಈಗ ನಮ್ಮನೆಯಲ್ಲಿ ಸಹ ಎಲ್ರಿಗೂ ಇಷ್ಟ, ದೊಡ್ಡವರಿಂದ ಹಿಡಿದು ಮಕ್ಕಳಿಗೆಲ್ರಿಗೂ ಇಷ್ಟ. ಒಂದು ಈ ಪುಡಿ ಹಾಕಿ, ಈಗ ಪುಡಿ ಜೊತೆಯಲ್ಲಿ ಅರಿಶಿನ. ಈ ಪುಡಿ ಹಾಕುವಾಗಲೇ ಅದೊಂಥರ ಪರಿಮಳ ಬರ್ತದೆ, ಚೆನ್ನಾಗಿರ್ತದೆ. ನಿಮ್ಗೆ ಬೇಕಾದಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ, ಖಾರ ಮೆಣಸಿನ ಬೇಕಾದರೆ ಖಾರ ಮೆಣಸಿನ್ಕಾಯಿ ತೊಗೊಳ್ಳಿ, ಇಲ್ದಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ತೊಗೊಳ್ಳಿ. ನಾನು ಉಪ್ಪಿನಕಾಯಿಗೆ ಯಾವಾಗಲೂ ಹಾಕೋದು ಬ್ಯಾಡಿಗೆ ಮೆಣಸಿನ್ಕಾಯಿ, ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಹಾಕೋದು. ಉಪ್ಪು ತೋರಿಸೋದೇ ಮರ್ತುಬಿಟ್ಟೆ, ಬೇಕಾದರೆ ನೋಡ್ಕೊಂಡು ಹಾಕಿ. 2 ಸ್ಪೂನ್ ಹಾಕಿದ್ದೀನಿ ನಾನು ಉಪ್ಪು. ಆಯ್ತು. ಈಗ ಇದು ತಣ್ಣಗಾದ್ಮೇಲೆ ನಾವು ಮಾವಿನಕಾಯಿನ ಹಾಕಬೇಕು. ಇದು ಮಾವಿನಕಾಯಿ ನೀರು ಹಾಕಬೇಡಿ, ಸ್ವಲ್ಪ ಸಹ ನೀರು ತಾಗಿಸ್ಬೇಡಿ. ಮಾವಿನಕಾಯಿದು ನೀರೇ ನೀರು ಬಿಡ್ತದೆ ಮಾವಿನಕಾಯಿ. ರೆಡಿಯಾಗಿದೆ ಈಗ ಇದು. ಎಣ್ಣೆ ಸಹ ಹಾಗೇನೆ, ಇದು ತಣ್ಣಗಾದ್ಮೇಲೆ ಎಣ್ಣೆ ಎಲ್ಲ ಮೇಲೆ ಬರ್ತದೆ. ಹಾಗೆ ಎಣ್ಣೆ ಸಾಕಾಗದೆ ಇದ್ರೆ ಸ್ವಲ್ಪ ಬಿಸಿ ಮಾಡಿ ಮೇಲೆ ಹಾಕ್ಬಿಡಿ, ನಮಗೆ ಎಷ್ಟೇ ಎಣ್ಣೆ ಸಾಕಾಗ್ತದೆ. ಇದು ಆದರೂ 4-5 ದಿವಸದಲ್ಲಿ ಇದು ಖಾಲಿಯೂ ಆಗ್ತದೆ. ಇದು ರೆಡಿಯಾಗಿದೆ ನೋಡಿ, ಸರ್ವ್ ಮಾಡೋಣ ನಾವು.
ಖಾರ ಹುಳಿ ಹುಳಿ ಬಿಡಬೇಕಷ್ಟೇ ಇನ್ನು ಮಾವಿನಕಾಯಿದು. ಯಾವ ಉಪ್ಪಿನಕಾಯಿ ಮಾಡೋದಾದರೂ ನೀವು ಮಾಡಿದ್ದು ಮಾಡಿದ ದಿವಸನೇ ಮಸಾಲೆ ಹಾಕಿದ ದಿವಸನೇ ತಿನ್ನಬೇಡಿ, ನೀವು ಯೂಸ್ ಮಾಡಬೇಡಿ. ಮಾರನೇ ದಿವಸ ಒಂದು ದಿವಸ ಆದರೂ ಅದು ಮಸಾಲೆ ಹಿಡಿಯೋಕ್ಕೆ ಬಿಟ್ಟುಬಿಡಿ. ಒಂದು ದಿವಸ ಎರಡು ದಿವಸದಲ್ಲಿ ಚೆನ್ನಾಗಿ ಮಸಾಲೆ ಹಿಡಿಯುತ್ತದೆ, ಆವಾಗ ಯೂಸ್ ಮಾಡಿ. ಮತ್ತು ಈಗ ತುಂಬ ರೋಗ ಜಾಸ್ತಿ ಆಗ್ತಾ ಇದೆ ಕೊರೋನಾ, ಅದಕ್ಕೆ ನೀವು ಸೇಫ್ ಆಗಿರಿ, ಮನೆಯಲ್ಲೇ ಇರಿ, ಆದಷ್ಟು ಮನೆಯಲ್ಲೇ ಇರಿ. ಹೊರಗೆ ಹೋಗೋದಾದರೂ ಅರ್ಜೆಂಟಿಗೆ ಹೋಗಿ ಒಂದ್ಸಲ ಬಂದುಬಿಡಿ ಅಷ್ಟೇ. ಬಂದ ತಕ್ಷಣ ಕೈಯೆಲ್ಲ ತೊಳ್ಕೊಳ್ಳಿ, ಸ್ನಾನ ಮಾಡಿದ್ರೆ ಸ್ನಾನನೇ ಮಾಡ್ಕೊಳ್ಳಿ. ಆದಷ್ಟು ಸ್ಯಾನಿಟೈಸರ್ ಉಪಯೋಗಿಸ್ಬೇಡಿ, ಅದಕ್ಕಿಂತ ಸೋಪು ಇದೆಲ್ಲ ಹಾಕಿಯೇ ಕೈ ತೊಳ್ಕೊಳ್ಳಿ. ಥ್ಯಾಂಕ್ ಯು, ಜಜಾಕಲ್ಲಾ ಖೈರ್, ಅಸ್ಸಲಾಮು ಅಲೈಕುಂ. ನಮಸ್ತೆ ಸ್ನೇಹಿತರೆ.